ಏನ್ ರಮಣ್ಣ ಈ ಕಾಲದಲ್ಲೂ ಕೂಡ ಎತ್ತಿನೇಗಳಲ್ಲೇ ಬಿತ್ತನೆ ಮಾಡ್ತಾ ಇದೀಯಲ್ಲ ಟ್ರ್ಯಾಕ್ಟರ್ ಬಳಸಿ ಬೇಗನೆ ಮುಗಿಸ್ಕೊಳ್ಳೋದಲ್ವಾ ಅಲ್ಲ ಈ ತ್ಯಾವದಾಗ ಟ್ರ್ಯಾಕ್ಟರ್ನಾಗ ಹೊಡೆಯೋದ್ರಿಂದ ಭೂಮಿನಾಗಿರೋ ಸೂಕ್ಷ್ಮ ಜೀವಿಗಳು ಎರೆಹುಳುಗಳು ಎಲ್ಲ ಹಾಳಾಗಿ ಭೂಮಿ ಫಲವತ್ತತೆ ಹಾಳಾಗಿ ಹೋಗುತ್ತೆ ಅಯ್ಯೋ ಸೂಕ್ಷ್ಮ ಜೀವಿ ಅಂತ ಸೂಕ್ಷ್ಮ ಜೀವಿ ಬೇಗನೆ ಬೆಳೆಯಕ್ಕೆ ಮುಗಿಸ್ಕೊಳ್ಳೋದು ನೋಡ್ಕೋಬೇಕು ಹೋಗ್ಲಿ ಬೆಳೆನಾದರೂ ಏನಾಗ್ತಾ ಇದೆಯಪ್ಪ ಎಲ್ಲ ಮಿಶ್ರ ಬೆಳೆಗಳು ಆಗ್ತಾ ಇದ್ದೀವಿ ಸ್ವಲ್ಪ ಅಲಸಂದೆ ತೊಗರಿ ಮತ್ತೆ ಮೆಣಸಿನ ಗಿಡ ಬದನೆ ಗಿಡ ಎಲ್ಲ ಮಿಶ್ರ ಬೆಳೆಯಾಗಿ ಸ್ವಲ್ಪ ಸ್ವಲ್ಪ ಹಾಕೋಂತ ಇದ್ದೀವಿ ಅಲ್ಲ ರಾಮಣ್ಣರೇ ಕೆಲಸದವ್ರು ನೇರನಾದರೂ ಇಟ್ಕೊಂಡು ಬೇಗನೆ ಮುಗಿಸ್ಕೊಳ್ಳೋದಲ್ವಾ ನಮ್ಮ ಹೊಲ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಒಳ್ಳೇದಲ್ವೇನಪ್ಪ ಸರಿ ಎಷ್ಟು ಏನಾದರೂ ಬಿತ್ಕೊ ಹೋಗಪ್ಪ ನಾನು ಹೋಗ್ತೀನಿ ಈ ಕಡೆ ಎಲ್ಲ ಒಡೆಯಪ್ಪ ಕ್ಲೀನಾಗಿ ಬಿಡಪ್ಪ ಅಯ್ಯೋ ಇನ್ನೊಬ್ಬ ನೆನ್ನೆ ಔಷಧಿ ಹೊಡೆ ಟೈಮಲ್ಲಿ ಮೂಗು ಬಾಯಿಗೆ ಬಟ್ಟೆ ಕಟ್ಟಿರ್ಲಿಲ್ಲ ಔಷಧಿ ಬಾಯಲ್ಲಿ ಹೋಗಿ ಎಚ್ಚರ ತಪ್ಪಿದ್ದ ಆಸ್ಪತ್ರೆಗೆ ಸೇರಿಸಿದ್ದೀನಿ ಸ್ವಲ್ಪ ಔಷಧಿ ಸೇರಿರೋದಕ್ಕೆ ಅವ್ರಿಗೆ ಆ ಪರಿಸ್ಥಿತಿ ಆಗೈತಲ್ಲ ಸಸಿ ಮಣ್ಣಿನ ಪರಿಸ್ಥಿತಿ ಏನಾಗ್ಬೇಕು ಹೇಳು ಇದು ತಿಂದವ್ರಿಗೆ ಏನಾಗಬೇಕು ಮತ್ತೆ ಔಷಧಿ ಹೊಡೆಯೋದಕ್ಕೆ ವಿಷ ಹೊಡೆಯೋದಕ್ಕೆ ಖರ್ಚು ಎಷ್ಟಾಗ್ಬೇಕು ಹೇಳು ಇಷ್ಟೆಲ್ಲ ಖರ್ಚು ಮಾಡಿ ಔಷಧಿ ಹೊಡೆದಿಲ್ಲ ಅಂದ್ರೆ ಈ ಕೀಟಗಳು ಯಾವ ಬೆಳೆನೂ ಬಿಡೋದಿಲ್ಲ ಅವಾಗ ಏನ್ ತಿಂತೀರ ರಾಮಣ್ಣ ಇಲ್ಲಪ್ಪ ಸೂರಿ ನೈಸರ್ಗಿಕವಾಗೂ ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು ಹೇಗೆ ಅಂದ್ರೆ ಸಗಣಿ ಗಂಜಲ ಬಳಸಿ ಜೀವಾಮೃತ ಮತ್ತೆ ನೀಮಾಸ್ತ್ರ ಮತ್ತೆ ಅಗ್ನಿಯಾಸ್ತ್ರ ಇತ್ಯಾದಿಗಳನ್ನೆಲ್ಲ ನಾವೇ ಸ್ವಂತ ಮಾಡ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಇದನ್ನ ತಡಿಲೇಬಹುದು ಅಯ್ಯೋ ಇದೆಲ್ಲ ಹೇಳಕ್ಕೆ ಕೇಳಕ್ಕೆ ಚಂದ ಅಷ್ಟೇ ಇದು ಯಾವುದು ಕೆಲಸ ಮಾಡೋದಿಲ್ಲ ಅದ್ ಯಾಕೆ ಆಗೋದಿಲ್ಲ ನಾನು ಮಾಡಿ ತೋರಿಸ್ತೀನಿ ನೋಡು ಏನ್ ಮಾಡ್ತಾ ಇದ್ದೀರಿ ರಮಣ ಏನಿಲ್ಲ ಕಣ್ಣೋ ಜೀವಾಮೃತ ಮಾಡ್ತಾ ಇದ್ದೀನಿ ಮಳೆನೇ ಬರ್ತಾ ಇಲ್ಲ ಔಷಧಿ ಬೀಜ ಗೊಬ್ಬರ ಟ್ರ್ಯಾಕ್ಟರ್ ಅಂತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹಾಕ್ಬಿಟ್ಟಿದ್ದೀನಿ ಮಳೆ ಬಂದಿಲ್ಲ ಅಂದ್ರೆ ಏನ್ ಮಾಡೋದು ಮುಳುಗೋಗ್ಬಿಡ್ತೀನಲ್ಲ ಹೌದಪ್ಪ ತುಂಬಾನೇ ಕಷ್ಟ ಆಗುತ್ತೆ ಬೋರಲ್ಲೂ ನೀರು ಬರ್ತಾ ಇಲ್ಲ ಎಲ್ಲಿಂದ ಬರುತ್ತೆ ನೀರು ಬರೀ ತೆಗೆಯೋದೇ ಆದ್ರೆ ಹಾಕೋರ ಯಾರು ನಿಮ್ ಬೆಳೆ ಪರವಾಗಿಲ್ಲ ಬಿಡಪ್ಪ ಮಳೆ ಬರ್ತಾ ಇದ್ರು ಹಸರಾಗಿದೆ ಅದ್ ಹೆಂಗಪ್ಪ ಅದನ್ನೇ ತೋರಿಸ್ತೀನಿ ಬಾಪ ನಾವ್ ಇದೇ ಮಾಡಿರೋದು ನೋಡ್ರಿ ನಮ್ಮ ಒಣ ಎಲೆಗಳನ್ನ ಮಲ್ಸಿಂಗ್ ಮಾಡಿದೀವಿ ಮತ್ತೆ ನಮ್ಮ ಮರದಲ್ಲಿ ಸಿಗೋ ಹಸಿರು ಎಲೆಗಳನ್ನು ಕೂಡ ಭೂಮಿಯ ಮೇಲೆ ಹರಡ್ತೇವೆ ಅದರಿಂದ ಸೂರ್ಯಕಿರಣಗಳನ್ನು ತೊಡೆದು ಈ ಹ್ಯೂಮಸ್ ಜಾಸ್ತಿ ಆಗಿ ತೇವಾಂಶನ ತುಂಬಾ ಹಿಡಿದಿಟ್ಕೊಳ್ಳುತ್ತೆ ಅದರಿಂದ ಬೆಳೆಗಳು ಹಸಿರಾಗಿರುತ್ತವೆ ಹೌದೇನೆ ನಾವು ಅಷ್ಟೇ ಅಲ್ಲ ನಾವು ಮಿಶ್ರ ಬೆಳೆ ಪದ್ಧತಿ ಕೂಡ ಅಳವಡಿಸ್ಕೊಂಡಿದ್ದೀವಿ ಒಂದ್ ಕಡೆ ಮೆಣಸಿನ ಗಿಡ ಒಂದ್ ಕಡೆ ಬದನೆ ಗಿಡ ಮತ್ತೆ ತೊಗರಿ ಗಿಡ ಹಾಕಿದ್ದೀವಿ ಎಲ್ಲ ಮಿಶ್ರ ಬೆಳೆ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳು ನಮಗೆ ಭೂಮಿಯ ಫಲವತ್ತತೆ ಕೂಡ ಒಂದೇ ಸಮನ ಕಾಪಾಡ್ಕೊಳ್ಳೋಗುತ್ತೆ ತೊಗರಿ ಏನು ಉದ್ದೇಶಕ್ಕೆ ಅಂದ್ರೆ ಇದು ಸಾರ್ವಜನಿಕನ ಕೂಡ ಹಿಡಿದಿಡುತ್ತೆ ಮತ್ತೆ ಈ ಹೂವು ಬಂದಾಗ ಕೀಟಗಳು ಬಂದು ಅದ್ರ ಮೇಲೆ ಕೂತ್ಕೊಳ್ಳೋದ್ರಿಂದ ನಮಗೆ ಮೆಣಸಿನ ಗಿಡ ಮತ್ತು ಬದನೆ ಗಿಡಕ್ಕೆ ಕೀಟಬಾಧೆ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತೆ ಭೂಮಿಯ ಸಾರ್ವಜನಿಕ ಅದು ಒದಗಿಸೋದ್ರಿಂದ ಭೂಮಿಯ ಫಲವತ್ತತೆ ಕೂಡ ಒಂದೇ ಸಮನ ಕಾಪಾಡ್ಕೊಂಡು ಹೋಗುತ್ತೆ ಅದು ಇದೆಲ್ಲ ಕೆಲಸ ಮಾಡುತ್ತೆ ಅಣ್ಣ ಅದಕ್ಕೆ ನೋಡಪ್ಪ ಇಲ್ಲಿ ಎದುರುಗಡೆನೆ ಇದೆಯಲ್ಲ ನೋಡು ಚೆನ್ನಾಗಿ ಅಯ್ಯೋ ಇನ್ ಸುಡದೆ ಏನ್ ಮಾಡ್ಲಿ ರಾಮಣ್ಣ ಇಷ್ಟೊಂದು ಸಾಲ ಮಾಡಿ ಬೆಳೆ ಹಾಕಿದ್ ಎಲ್ಲಾ ಹಾಳಾಗ ಹೋಯ್ತಲ್ಲ ನೀನ್ ಸಮಾಧಾನ ಆಗಪ್ಪ ಸೂರಿ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ ನಿನ್ ತರನೇ ಬೇಜಾನ್ ಜನ ವ್ಯವಸಾಯ ಮಾಡ್ತಾರೆ ನಾನು ಕೂಡ ಈ ತರನೇ ಮೊದಲು ರಾಸಾಯನಿಕ ಕೃಷಿ ಮಾಡ್ತಾ ಇದ್ದೆ ಅವಾಗ ನಾನು ಕೂಡ ಅದೇ ಕಷ್ಟ ಅನುಭವಿಸಿದ್ದೀನಿ ಅದಕ್ಕೆ ಈ ರಾಸಾಯನಿಕ ಬೇಡ ಅಂತ ಹೇಳೋದು ಯಾಕೆ ಗೊತ್ತಾ ಇದಕ್ಕೆ ಆಳುಗಳು ಜಾಸ್ತಿ ಖರ್ಚು ಜಾಸ್ತಿ ಔಷಧಿ ಜಾಸ್ತಿ ಎಲ್ಲಾ ಖರ್ಚು ಜಾಸ್ತಿ ಬರುತ್ತೆ ಅದರಿಂದ ನಾವು ರಾಸಾಯನಿಕ ಕೃಷಿನ ಬಿಟ್ಟು ಆದಷ್ಟು ನೈಸರ್ಗಿಕ ಕೃಷಿ ಕಡೆಗೆ ಹೋಗ್ಬೇಕು
ನೈಸರ್ಗಿಕ ಕೃಷಿ ಮಾಡೋದ್ರಿಂದ ನಮಗೆ ಬೀಜ ನಮ್ಮ ಸ್ವಂತ ಬೀಜ ಹಾಕೋಬಹುದು ನಮ್ಮ ಮನೆಯಲ್ಲಿರೋ ದನ ಸಗಣಿ ಎಲ್ಲ ಬಳಸಿಕೊಂಡು ಕೃಷಿ ಮಾಡಬಹುದು ಹಾಗಾಗಿ ತುಂಬಾ ಖರ್ಚು ಉಳಿಯುತ್ತೆ ಆಗ ನಮ್ಮ ಖರ್ಚು ಯಾವಾಗ ಕಡಿಮೆ ಆಗುತ್ತೋ ನಮಗೆ ನಷ್ಟ ಆಗೋದು ಕಡಿಮೆ ಆಗುತ್ತಲ್ಲ ಅದಕ್ಕೆ ಆದಷ್ಟು ನೈಸರ್ಗಿಕ ಕೃಷಿ ಕಡೆ ಮಾಡಕ ಹೋದ್ರೆ ಸರಿ ಹೋಗುತ್ತೆ ಈ ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷ ಸರಿಪಡಿಸ್ಕೊಳ್ಳೋಣ ಅದಕ್ಕೆ ಯಾಕೆ ಚಿಂತೆ ಪಡ್ತೀಯಾ ನಿನ್ನಂತ ಎಷ್ಟು ಜನ ನಷ್ಟ ಆಗಿಲ್ಲ ರಾಸಾಯನಿಕ ಗೊಬ್ಬರಗಳು ಹಾಕೋದ್ರಿಂದ ಔಷಧಿಗಳು ಹಾಕೋದ್ರಿಂದ ಭೂಮಿಗೆ ಈ ವರ್ಷ ನಾವು 1 ಅಡಿ ಗಿಡಕ್ಕೆ ಹಾಕಿದ್ರೆ ಮುಂದಿನ ವರ್ಷ 2 ಅಡಿ ಕೊಡಬೇಕಾಗುತ್ತೆ ಆ 2 ಅಡಿ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ತುಂಬಾ ಹೀಟ್ ಆಗುತ್ತೆ ಬಿಸಿ ಜಾಸ್ತಿ ಆಗುತ್ತೆ ಆಗ ಬೆಳೆಗೆ ನೀರು ಜಾಸ್ತಿ ಬೇಕು ನೀರು ಕಡಿಮೆ ಆದ್ರೆ ಬೆಳೆ ಒಣಗೋಗುತ್ತೆ ಒಣಗಕ್ಕೆ ಶುರುವಾದಾಗ ನೀರು ಕಟ್ಟಬೇಕು ನೀರು ಕಟ್ಟೋದಕ್ಕೆ ಬೋರ್ವೆಲ್ ತೆಗೆಸಬೇಕು ಬೋರ್ವೆಲ್ ತೆಗೆಸೋದಕ್ಕೆ 150 ರಿಂದ 200 ಅಡಿ ಇದ್ದಿದ್ದ ಬೋರ್ವೆಲ್ ಇವತ್ತು 500 ಅಡಿಗೆ ಹೋಗಿದೆ ಅದರಿಂದ ತುಂಬಾ ನಷ್ಟ ಅನುಭವಿಸಬೇಕಾಗುತ್ತೆ ಹಾಗಾದ್ರೆ ರಮಣ ಯಾವ ದಾರಿ ಇದೆ ರಮಣ ನಮಗೆ ದಾರಿ ನಿನ್ನ ಎದುರುಗಡೆನೇ ಇದೆ ನಾನು ಅಳವಡಿಸಿಕೊಂಡಿರೋ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯನ್ನ ನೀನು ಅಳವಡಿಸ್ಕೋ ನಾನು ನೈಸರ್ಗಿಕ ಕೃಷಿ ತರಬೇತಿ ಪಡೆಕೊಂಡೆ ನನ್ನ ಜಮೀನಿನಲ್ಲಿ ಅಳವಡಿಸಿಕೊಂಡಿರೋದು ಅದರಿಂದ ಇನ್ನು ಮುಂದೇನು ಬಹಳಷ್ಟು ನೈಸರ್ಗಿಕ ಕೃಷಿ ತರಬೇತಿಗಳು ನಡೆಯತಾ ಇರ್ತವೆ ಆ ತರಬೇತಿಗಳಲ್ಲಿ ಭಾಗವಹಿಸಿ ನಿನ್ನ ಸ್ನೇಹಿತರನ್ನು ಅವರ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಆ ತರಬೇತಿ ಪಡೆದು ಆದಷ್ಟು ನಿನ್ನ ಜಮೀನಿನಲ್ಲಿ ಅಳವಡಿಸಿಕೊಳ್ಳೋದನ್ನ ಮೊದಲು ಕಲಿತು